ಯಾವ ಕಾಂಟ್ರಿಬ್ಯೂಷನ್ನು? ಏನು ನನ್ನ ಮನೆ ತರಕಾಯ್ತದ ಕಾಂಟ್ರಿಬ್ಯೂಷನ್ನು? ಒಬ್ಬರು ಮಾತಾಡಿ, ಒಬ್ಬರು ಮಾತಾಡಿ, ಒಂದು ನಿಮಿಷ. ಕೇಂದ್ರ ಸರ್ಕಾರದಿಂದ ಹಣಕಾಸು ಆಯೋಗಗಳು ರೆಕಮೆಂಡ್ ಮಾಡೋದು ಒಂದು ಭಾಗ, ಒಂದು ದೇಶದ ಬಜೆಟನ್ನು ಮಂಡನೆ ಮಾಡಿದಾಗ ಒಂದೊಂದು ಇಲಾಖೆಗೆ ಏನೇನು ಹಣ ಕೊಡ್ತಾರೆ, ಆ ಹಣವನ್ನು ಆಯಾ ಇಲಾಖೆಗಳಲ್ಲಿ ಆಯಾ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ನಿಗದಿ ಮಾಡ್ತಾರೆ. ಈಗ ನಿಮ್ಗೆ ಉದಾಹರಣೆಗೆ, ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಕಾರ್ಯಕ್ರಮ, ಕುಡಿಯೋ ನೀರು ಟ್ಯಾಪ್ ವಾಟರ್ ಕೊಡ್ತಕ್ಕಂಥದ್ದು, ರಾಜ್ಯಕ್ಕೆ ದುಡ್ಡು ಎಷ್ಟು ಬಂದಿದೆ? ಈಗಲೂ ಆನ್ಗೋಯಿಂಗ್ ಸ್ಕೀಮ್ ಇದೆಯಲ್ಲ, ಇವತ್ತು 50,000 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದೀರಿ? ಕ್ವಾಲಿಟಿ ಎಷ್ಟಿಟ್ಟಿದ್ದೀರಿ? ರಾಜ್ಯ ಸರ್ಕಾರದಲ್ಲಿ ಯಾರಾದರೂ ಹೋಗಿ ನೋಡ್ತಾ ಇದ್ದೀರಾ ಕೆಲಸ ಯಾವ ರೀತಿ ನಡೀತಿದೆ ಅಂತೇಳಿ? 50,000 ಕೋಟಿ ಕುಡಿಯೋ ನೀರಿಗೆ ಕೊಟ್ಟವ್ರೆ ಕರ್ನಾಟಕಕ್ಕೆ. ಅದಷ್ಟೇ ಅಲ್ಲ, ಏನು ಕೊಟ್ಟರು ಏನು ಕೊಟ್ಟರು ಅಂತ ಹೇಳ್ತೀನಿ. ಈ ವರ್ಷದ ನಿಗದಿ ಮಾಡಿರೋ ಕಾರ್ಯಕ್ರಮಗಳು ಹೇಳ್ತೀನಿ ಕೇಳಿ. ಇಲ್ಲಿ ಜನಧನ್ ಅಕೌಂಟಲ್ಲಿ ಎಷ್ಟಿದೆ ಅದೆಲ್ಲ ಕೊಟ್ಕೊಂಡಿದ್ದಾರೆ, ಅದೆಲ್ಲ ಮುದ್ರಾ ಇವೆಲ್ಲ ಬೇಡ ಒಂದು ಕಡೆ ಇಟ್ಕೊಳ್ಳಿ. ಇವತ್ತು ಹೌಸಿಂಗಿಗೆ ಈ ವರ್ಷಕ್ಕೆ 638,000 ಹೌಸಸ್ಸು ಆವಾಸ್ ಅರ್ಬನ್, ಪ್ರೈಮ್ ಮಿನಿಸ್ಟರ್ ಆವಾಸ್ ಅರ್ಬನ್ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ. ದೇಶಕ್ಕೆ 1.18 ಕೋಟಿ ಹೌಸಸ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಆವಾಸ್ ಗ್ರಾಮೀಣ ಯೋಜನೆಯಲ್ಲಿ ಕರ್ನಾಟಕಕ್ಕೆ 2.41 ಲಕ್ಷ ಹೌಸಸ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಈ ವರ್ಷ ಕೊಟ್ಟಿರತಕ್ಕಂಥದ್ದು. ಈಗ ಟ್ಯಾಪ್ ವಾಟರ್ ಕನೆಕ್ಷನ್ನು ಕರ್ನಾಟಕಕ್ಕೆ 53 ಲಕ್ಷ ಕೊಟ್ಟಿದ್ದಾರೆ ಟ್ಯಾಪ್ ವಾಟರ್ ಕನೆಕ್ಷನ್ಗೆ. ಇವತ್ತು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಿ? ಪ್ರತಿಯೊಂದು ಇಲಾಖೆಯಿಂದ ಪ್ರತಿಯೊಂದು ರಾಜ್ಯಕ್ಕೆ ಇವತ್ತೇನು 48 ಲಕ್ಷ ಕೋಟಿ ಬಜೆಟ್ ಇದೆ, ಅದು ಮಾಮೂಲಿ ದುಡ್ಡು ಬರೋದು ಬರುತ್ತೆ. ಕೆಲವು ಸ್ಕೀಮ್ಗಳು ಎಕ್ಸ್ಟ್ರಾ ತಗೋತಾರೆ. ಇದರಲ್ಲಿ ಏನೇಳಿ, ಮೈಸೂರಿಗೆ ನಾನು ಮುಖ್ಯಮಂತ್ರಿ ಇದ್ದಾಗ ಇದೇ ಚಾಮುಂಡಿ ಬೆಟ್ಟಕ್ಕೆ ಇಲ್ಲಿ ಕೂತಿದ್ದಾರೆ ಟೂರಿಸಂ ಮಿನಿಸ್ಟ್ರು ಸಾರಾ ಮಹೇಶ್ ಅವರು, ಹಾಗೊಂದು ಯೋಜನೆಯನ್ನು ಪ್ರಿಪೇರ್ ಮಾಡಿ ಕೊಟ್ಟಿದ್ದೆ. ಅವತ್ತು ಪ್ರಸಾದದ ಒಂದು ಸ್ಕೀಮ್ ಪ್ಲಸ್ ಟೂರಿಸ್ಟ್ ಬರ್ತಾನೆ ಅಂತೇಳಿ ಏನು ಕೊಟ್ಟಿದ್ವು ಕೇಂದ್ರ ಸರ್ಕಾರದಿಂದ 48 ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. Over 45 crore sanctioned for the development of pilgrimage amenities at Chamundeshwari Devi temple. 45 crore. News First, nirbheetiyinda nimma paravagi.